ಲಂಚ ಸ್ವೀಕರಿಸುವಾಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿದ್ದಾರೆ ಪಿಡಿಒ. ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ ಗ್ರಾಮ ಪಂಚಾಯಿತಿ ಪಿಡಿಒ ನಿರಂಜನ್. ದೊಡ್ಡಬಳ್ಳಾಪುರ ತಾಲೂಕಿನ ಅರಳುಮಲ್ಲಿಗೆ ಗ್ರಾಮ ಪಂಚಾಯಿತಿ ಪಿಡಿಒ ಆಗಿ ಕೆಲಸವನ್ನ ಮಾಡ್ತಾ ಇದ್ರು. ಇವ್ರು ರೆಸ್ಟೋರೆಂಟ್ ಜನರಲ್ ಲೈಸೆನ್ಸ್ ನವೀಕರಿಸೋಕೆ 5 ಲಕ್ಷಕ್ಕೆ ಬೇಡಿಕೆ ಇಟ್ಟಿದ್ದಾರೆ. 3.5 ಲಕ್ಷ ಲಂಚ ಪಡೆಯುವಾಗ ರೆಡ್ ಹ್ಯಾಂಡ್ ಆಗಿಯೇ ಲಾಕ್ ಆಗಿಬಿಟ್ಟಿದ್ದಾರೆ. ಲೋಕಾಯುಕ್ತರಿಗೆ ದೂರು ನೀಡಿದ ನರಸಿಂಹಮೂರ್ತಿ, ದೊಡ್ಡಬಳ್ಳಾಪುರ ತಾಲೂಕು ಪಂಚಾಯಿತಿ ಆವರಣದಲ್ಲಿ ಇವರನ್ನು ವಶಕ್ಕೆ ಪಡ್ಕೊಳ್ಳಲಾಗಿದೆ. ನಿರಂಜನ್ನ ಹೆಚ್ಚಿನ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಲೋಕಾಧಿಕಾರಿಗಳು. ನೋಡಿ, ಲಂಚ ತೆಗೆದುಕೊಳ್ಳೋದು ಬಹಳ ತಪ್ಪು, ಹಾಗೇನೆ ಕೊಡೋದು ಕೂಡ ತಪ್ಪು. ಕೆಲವೊಂದು ಕಡೆಯಲ್ಲಿ ಕೊಟ್ಟು ಕೊಟ್ಟು ಸಾಕಾಗಿ ಹೋಗಿರತ್ತೆ. ಸೊ ಇದೇ ರೀತಿಯಾಗಿ ಮಾಹಿತಿಯನ್ನ ಹೇಳಲಾಗಿತ್ತು. ಪಿಡಿಒ ಅಧಿಕಾರಿ ನಮ್ಮ ಹತ್ರ ಲಂಚವನ್ನ ಕೇಳ್ತಾ ಇದ್ದಾರೆ ಅಂತ. ಒಂದು ರೆಸ್ಟೋರೆಂಟ್ ಜನರಲ್ ಲೈಸೆನ್ಸ್ ನ ನವೀಕರಿಸೋಕೆ 5 ಲಕ್ಷಕ್ಕೆ ಬೇಡಿಕೆ ಇಟ್ಟಿದ್ರಂತೆ. ಸೊ ಆ ಕಾರಣಕ್ಕಾಗಿ ಆಯಿತು ಕೊಡ್ತೀವಿ ಅಂತ ಹೇಳಿ ಜೊತೆಗೆ ಮಾಹಿತಿಯನ್ನು ಕೂಡ ಲೋಕಾಯುಕ್ತರಿಗೆ ನೀಡಲಾಗಿತ್ತು. 3.5 ಲಕ್ಷ ಲಂಚವನ್ನು ಪಡೀತಿದ್ದಾಗಲೇ ಇಲ್ಲಿ ರೆಡ್ ಹ್ಯಾಂಡ್ ಆಗಿ ಲಾಕ್ ಮಾಡಲಾಗಿದೆ. ನಿರಂಜನ್ ಲೋಕಾಯುಕ್ತ ಬಲೆಗೆ ಬಿದ್ದಂಥ ಪಿಡಿಒ ಅಧಿಕಾರಿ, ದೊಡ್ಡಬಳ್ಳಾಪುರ ತಾಲೂಕಿನ ಅರಳುಮಲ್ಲಿಗೆ ಗ್ರಾಮ ಪಂಚಾಯಿತಿ ಪಿಡಿಒ ಆಗಿ ಇವರು ಕೆಲಸವನ್ನು ಮಾಡ್ತಾ ಇದ್ರು. ನರಸಿಂಹಮೂರ್ತಿ ಲೋಕಾಯುಕ್ತರಿಗೆ ದೂರನ್ನು ನೀಡಿದಂಥ ವ್ಯಕ್ತಿ ಆಗಿದ್ದಾರೆ. ದೊಡ್ಡಬಳ್ಳಾಪುರ ತಾಲೂಕು ಪಂಚಾಯಿತಿ ಆವರಣದಲ್ಲಿ ಇವರನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ನೀವು ಫೋಟೋದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಇವರೇ ಪಿಡಿಒ. ಲಂಚವನ್ನ ಪಡ್ಕೊಳ್ತಾ ಇದ್ರು. ಕೆಲಸ ಮಾಡೋದು ಬಿಟ್ಟು ಇವ್ರಿಗೆ ಲಂಚ ಬೇಕು. ಯಾಕೆ ಸರ್ಕಾರ ನಿಮ್ಮ ಕೆಲ್ಸಕ್ಕೆ ಮಾಡೋದಕ್ಕೆ ಅಂತಾನೆ ದುಡ್ಡು ಕೊಡಲ್ವಾ? ಅದನ್ನು ಬಿಟ್ಟು ಎಕ್ಸ್ಟ್ರಾ ದುಡ್ಡುಗಳು ಯಾಕೆ ಬೇಕು? ಈ ತಪ್ಪು, ಕಠಿಣ ಕಾನೂನು ಇದೆ, ಕ್ರಮ ಕೈಗೊಳ್ತಾರೆ, ಎಲ್ಲವೂ ಗೊತ್ತಿದ್ರು ಕೂಡ ವಿದ್ಯಾವಂತರಾಗಿ ಈ ಥರ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಪ್ರಶ್ನೆ ಇದು. ಯಾವಾಗ್ಲೂ ಈ ಥರದೊಂದಷ್ಟು ಪ್ರಕರಣಗಳು ಬೆಳಕಿಗೆ ಬಂದಾಗ ಈ ಪ್ರಶ್ನೆಯನ್ನು ನಾವು ಮಾಡ್ತಾನೇ ಇರ್ತೀವಿ. ಇವರು ಲಂಚ ಸ್ವೀಕರಿಸ್ತಾನೇ ಇರ್ತಾರೆ. ಎಸ್, ಇದೀಗ ಲಂಚ ಸ್ವೀಕರಿಸ್ತಾ ಇದ್ದಾಗಲೇ ರೆಡ್ ಹ್ಯಾಂಡ್ ಆಗಿ ಲೋಕಾಯುಕ್ತ ಬಲೆಗೆ ಈ ಪಿಡಿಒ ಬಿದ್ದಿರೋದು ನಿರಂಜನ್ ಅಂತ. ಸೊ ಇದೀಗ ಅವರನ್ನು ವಿಚಾರಣೆಗೆ ಒಳಪಡಿಸಲಾಗಿದೆ. ಇವರು ಈ ಹಿಂದೆ ಯಾವೆಲ್ಲ ಪ್ರಕರಣದಲ್ಲಿ ಭಾಗಿಯಾಗಿದ್ರು, ಎಷ್ಟು ಜನದ ಹತ್ರ ಎಷ್ಟೆಷ್ಟು ದುಡುಕಿತ್ತಿದ್ರು, ಇದೆಲ್ಲದ್ರ ಬಗ್ಗೆಯೂ ಕೂಡ ಈಗ ಹೊರಗೆ ಬರುತ್ತೆ. ನೋಡಿ, ನಿಮ್ಮ ಹತ್ರ ಯಾವುದೇ ಕೆಲಸ ಮಾಡಿಸ್ಕೊಳ್ಬೇಕಾದ್ರೂ ಯಾರೇ ಲಂಚ ಕೇಳಿದ್ರು ಲಂಚ ಕೊಡಬೇಕು ಅಂತಿಲ್ಲ. ಯಾವ ಕಾನೂನಲ್ಲೂ ಲಂಚ ಕೊಟ್ಟು ಕೆಲಸ ಮಾಡಿಸ್ಕೊಳ್ಳಿ ಅಂತ ಇರೋದಿಲ್ಲ. ಅವ್ರಿಗೆ ಅಂತ ಆ ಕೆಲಸಕ್ಕೆ ಅಂತ ಸರ್ಕಾರ ಇಷ್ಟು ಸ್ಯಾಲ್ರಿ ಅಂತ ಫಿಕ್ಸ್ ಮಾಡಿರ್ತಾರೆ. ನಾವು ಕೆಲಸ ಬೇಗ ಆಗಬೇಕು ಅಂತನೋ ಅಥವಾ ಅನಿವಾರ್ಯ ಪರಿಸ್ಥಿತಿಯಲ್ಲೋ ದುಡ್ಡು ಕೊಟ್ಟರೆ ನಮ್ಮದು ಕೂಡ ತಪ್ಪೆ. ಸೊ ಹೀಗಾಗಿ ಯಾರಾದರೂ ಲಂಚ ಕೇಳಿದರೆ ಅಧಿಕಾರಿಗಳು ಈ ಫೈಲ್ ಮೂವ್ ಮಾಡಬೇಕು ಅಂದರೆ ಅಷ್ಟು ಕೊಡು ಇಷ್ಟು ಕೊಡು ಅಂತ ಕೇಳಿದ್ರೆ ದಯವಿಟ್ಟು ಅಧಿಕಾರಿಗಳ ಗಮನಕ್ಕೆ ತನ್ನಿ, ಅವ್ರಿಗೆ ಬುದ್ಧಿ ಕಲಿಸಿ. 4 ಅಧಿಕಾರಿಗಳಿಗೆ ಈ ಥರ ಬುದ್ಧಿ ಬಂದರೆ, ಬುದ್ಧಿ ಕಲಿಸಿದ್ರೆ ಇನ್ನುಳಿದವರು ಎಚ್ಚೆತ್ಕೊಳ್ತಾರೆ. ನಮ್ದು ಯಾರ್ಟ್ ಆಪ್ರೇಷನ್ ಬೇರೆ 6 ತಿಂಗಳಾಯಿತು, ಅದು ನಿಂತೋಗ್ಬಿಡ್ತು. ಅಲಿಗೇಷನ್ ಹಾಕಿದ್ರು ಅಲ್ಲಿ ಎಮ್ ಎಲ್ ಎ ಅವರು. ಆ ಅಲಿಗೇಷನ್ ಎಲ್ಲ ಕ್ಲಿಯರ್ ಮಾಡಿಕೊಂಡು ತಿರುಗಿ ಬರೋಕ್ಕೆ ಬರ್ತೇವೆ, 1 ವರ್ಷ ಗ್ಯಾಪ್ ಆಗುತ್ತೆ. ಅದು ಈ ಅಲ್ಲೇ ಪಕ್ಕದಲ್ಲಿ ಒಂದು ವೈಟ್ ಅವ್ರನ್ನ ಅವನು ಅವನಲ್ಲಿ ದುಡ್ಡು ಕೊಡೋದು, 1,000 ರೂಪಾಯಿ 4 ಜನಕ್ಕೆ ಬಿಡೋದು, ಅಲ್ಲಿ ಎಕ್ಸೈಸ್ ಆಫೀಸ್ ಕೊಡಿಸೋದು, ಅರ್ಜಿ ಕೊಡೋದು, ಈ ಥರ ಮಾಡಿ ಅದನ್ನು ರಿವೋಕ್ ಮಾಡೋದೇ ನಮ್ಮ ಲೈಫೆಲ್ಲ ಬರ್ಡನ್ ಆಗುತ್ತೆ. ಏನು ಮಾಡ್ತೀರ, ಅಲ್ಲಿ ಪ್ರೀತಿ ವಹಿಸ್ ಅಂತ ಇದ್ದೇವೆ, ಅವನು ತೊಂದರೆ ಮಾಡಿದಾಗ ಅವ್ನು ವ್ಯಾಪಾರ ಕಮ್ಮಿ ಆಗುತ್ತಲ್ಲ ನಮ್ಗೆ ಓಪನ್ ಆದರೆ. ಅಲ್ಲಿ 40 ವರ್ಷದಿಂದ ಭಾರಿ ಇತ್ತು ಸರ್, ಎಲ್ಲಿ ಬರ ಅದೇ ಜಾಗದಲ್ಲಿ ನಾವು ಮಾಡಿದ್ವಿ. ಅದರಿಂದ ಬೇರೆ ಗೊತ್ತಿಲ್ಲ ಸರ್, 64 ವರ್ಷ ನನಗೆ ಎಂಡ ಮಾಡೋದು, ಸಾರಾಯಿ ಮಾಡೋದು ನಮ್ಮ ತಂದೆ ಕಾಲದಿಂದ. ಅಲ್ಲೇ ನಾವು ಇಲ್ಲಿ ಫಸ್ಟು ನಮ್ಮ ತಾತ ಅವ್ರ ಕಾಲದಲ್ಲಿ ಇಲ್ಲಿ ಮಸೀದಿ ಎದುರುಗಡೆ ಇತ್ತು ಹಳೆ ಹೆಣ್ಣದಂಗಡಿ ಸಾರ ಅಂಗಡಿ, ಅಲ್ಲಿಂದ ಇದೇ ವೃತ್ತಿ ನಮಗೆ. ಲೆಕ್ಕ ಕೊಡ, ಇವಾಗ ಏನೋ ಮಾಡೋಣ ಅಂತ ಅಲ್ಲಿ ಜಮೀನು ಮಾರೋಟ್ ಬಂದು ಮಾಡಿದೆ. ಅದು ಆ ಎಲ್ವಿ ಚಂದ್ರನವ್ರು ಟೋಪಿ ಮಾಡಿದ್ರೆ ಆಮೇಲೆ ಮಾಡೋ ತಕ್ಕ ಸುಮ್ಮನೆ ಇದ್ರು. ಒಂದೊಂದು ಮನೆಗೆ 2.5 ಲಕ್ಷ, 1,50,000 ಎಲ್ಲ ಕೊಟ್ಟಿದ್ರು ಸೈನ್ಗಳಿಗೆ. ಒಂದು ಸೈನ್ಗಳಿಗೆ ಅಲ್ಲಿ ರನ್ನಿಂಗ್ ಇರೋ ಅಂಗಡಿನ ಮಾಡೋಕೆ ಬಿಟ್ಟಿಲ್ಲ, ಬರೀ 4 ಜನ ಒಬ್ಬ ಕುಂತಸಾಬಿ ಬೀಡ ಹಾಕ್ಕೊಂಡಿರ್ತಾನೆ ಅಲ್ಲಿ ಕುಂತಸಾಬಿ. ಇವರು ಡೈರೆಕ್ಟಾಗಿ ಕೇಳಿದ್ರೆ ಬೇರೆ ಯಾರನ್ನ ಬಿಟ್ಟಿದ್ರು? ಯಾರು ಬಿಟ್ಟಿಲ್ಲ ಸರ್, ಇವರೇ ಡೈರೆಕ್ಟಾಗಿ ಕೇಳಿದ್ರೆ 5 ಲಕ್ಷ. ನೀವು ಓದಕ್ಕೆ ಕೇಳಿದ್ದ? ಹಾಂ, ನೀವು ಓದಕ್ಕೆ ಕೇಳಿದ್ದ? ಹಾಂ, ನಾನು ಓದಕ್ಕೆ ಕೇಳಿದ್ದೆ ಪಿಡಿಗೊ, ಅದೇ ಅವನು ಕೋಟ ಆಗಿರೋದು, ಅವನೇ ಅಲ್ಲ. ಆಮೇಲೆ ಇವರು ರೆಕಮೆಂಡ್ ಮಾಡಿದ್ರು, ಎಮ್ ಎಲ್ ಎ ಹೇಳಿದ್ರು, ಯಾರು ಹೇಳಿದ್ರು? ಇವತ್ತು 8 ದಿವಸ ಆಯ್ತು ಅಷ್ಟೇ ಹೋಗಿ ಬೆಂಗಳೂರಿಗೆ ಹೋಗಿ, 8 ದಿವಸ ಆಗಿದೆ. 8 ದಿವಸದಿಂದಾನು ಇಲ್ಲಿ ಹಾಲ್ಟ್ ಆಗಿದ್ದೀನಿ. ಅವನ್ನ ಟೈಮು ನಾಳೆ ಬೆಳಿಗ್ಗೆ ಸಾಯಂಕಾಲ, ಆಮೇಲೆ ದುಡ್ಡು ರೆಡಿ ಆಯಿತಾ, ಕೋಟ ಕೊಡಿ, ಏನು ಬರೀ ಇದೆ ಹಳೆಯದು ಕಾಪಿ ಕೊಡಿ, ಒಂದೊಂದು ದಿವ್ಸಕ್ಕೆ ಒಂದೊಂದು ದಿವಸ ತೊಗೊಳೋ ಟೈಮ್ ಅಂತ. ಇವನ ಹತ್ರ 22 ದಿವಸ ತಿರುಗಿದೆ, 8 ದಿವಸ ಇವ್ರ ಹತ್ರ ತಿರುಗಿದೆ. ಅದು ಅರ್ಜೆಂಟಲ್ಲಿ ನಾವು ಕೊಟ್ಟರೆ ಅಲ್ಲಿ ರಿನೀವಲ್ ಆಗೋದು, ಇಲ್ಲ ಅಂದ್ರೆ ಇಲ್ಲ. ಏನು ಮಾಡೋದು?
ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ಬಾಬು. ಸುರೇಶ್ ಬಾಬು, ಈ ನಿರಂಜನ್ ಎನ್ನುವಂಥ ಪಿ ಡಿ ಓ ಅಧಿಕಾರಿ ಲಂಚ ತೆಗೆದುಕೊಳ್ಳುವಾಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ದಾರೆ. ಸೊ ಇವರು ಈ ಹಿಂದೆ ಕೂಡ ಈ ಥರದ ಯಾವುದಾದ್ರೂ ಆರೋಪ ಇವ್ರ ಮೇಲೆ ಕೇಳಿ ಬಂದಿತ್ತ? ಯಾಕೆ ಈ ಥರದ ಕೆಲಸಗಳಿಗೆ ಕೈ ಹಾಕ್ತಾರೆ ಅಂತ ಅಧಿಕಾರಿಗಳು? ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನ ಅರಳುಮಳಿಗೆ ಗ್ರಾಮ ಪಂಚಾಯತಿ ಪಿ ಡಿ ಓ ಆಗಿರ್ತಕ್ಕಂಥ ನಿರಂಜನ್ ಈ ರೀತಿ ಲಂಚ ಸ್ವೀಕರಿಸುವಾಗ ಲೋಕಾಯುಕ್ತ ಬಲೆಗೆ ಬಿದ್ದಂತಹ ಆಸಾಮಿ ಕಳೆದ 10 ದಿನಗಳಿಂದ ಏನೋ ಇವೇನ್ ದೂರದ್ ಕೊಟ್ಟಿರ್ತಕ್ಕಂಥ ನರಸಿಂಹಮೂರ್ತಿ ಅಂತಕ್ಕಂಥವ್ರು ಆ ರೆಸ್ಟೋರೆಂಟ್ ನ ನವೀಕರಣಕ್ಕಾಗಿ ಅರ್ಜಿನ ಹಾಕೊಂಡಿರ್ತಾರೆ, ಅದು ರಿನಿವಲ್ ಮಾಡ್ಕೊಡ್ಬೇಕು ಅಂತೇಳಿ. ಅದನ್ನ ರಿನಿವಲ್ ಮಾಡ್ಕೊಡ್ಬೇಕು ಅಂದ್ರೆ ನೀವು ಸಂಬಂಧಪಟ್ಟ ದಾಖಲೆಗಳನ್ನೆಲ್ಲ ಕೊಡಿ ಅಂತ ಕೇಳಿದಾಗ, ಮೊದಲು ಅಂದ್ರೆ ಕಳೆದ ಹಿಂದಿನ ಸಲ ಏನ್ ರಿನಿವಲ್ ಮಾಡ್ಕೊಡ್ಲಿಕ್ಕೆ ಕೊಟ್ಟಿರ್ತಕ್ಕಂಥ ದಾಖಲೆಗಳೇನಿತ್ತು ಅದನ್ನೆಲ್ಲ ಮತ್ತೆ ಕೊಟ್ಟಾಗ್ಲೂ ಸಹ ಅದು ಕೊಡಿ ಇದು ಕೊಡಿ ಅಂತೇಳಿ ತುಂಬಾ ತಡ ಮಾಡ್ತಾ ಇದ್ರು. ತುಂಬಾ ತಡ ಆಗ್ತಾ ಇದೆ, ರಿನಿವಲ್ ಮಾಡ್ಕೋಬೇಕು, ಇಲ್ಲದಿದ್ರೆ ಕಷ್ಟ ಆಗುತ್ತೆ ಕೆಲಸ ಮಾಡ್ಲಿಕ್ಕೆ ಅಂತೇಳಿ ದುರ್ದಾರ ನರಸಿಂಹಮೂರ್ತಿ ಕೇಳ್ಕೊಂಡಾಗ ವಿನಾಕಾರಣ ತೊಂದರೆ ಕೊಡ್ತಾ ಇದ್ರು. ಈ ಸಂಬಂಧ ತಾಲೂಕ್ ಪಂಚಾಯತಿ ಇಒ ಅವ್ರಿಗೂ ಸಹ ದೂರು ಕೊಟ್ರು, ಮನವಿ ಕೊಟ್ರು. ತಾಲೂಕ್ ಪಂಚಾಯತಿಯಿಂದನೂ ಸಹ ಸೂಕ್ತ ಸ್ಪಂದನೆ ಸಿಗದೇ ಇದ್ದಾಗ ಏನ್ ನಿರಂಜನ್ ಅರಳುಮಳಿಗೆ ಪಿ ಡಿ ಓ ಸುಮಾರು 5 ಲಕ್ಷಕ್ಕೆ ಬೇಡಿಕೆ ಇಡ್ತಾರೆ. ಬೇಡಿಕೆ ಇಟ್ಟ ವಿಚಾರನ ತೆಗೆದುಕೊಂಡೋಗಿ ಏನು ಲೋಕಾಯುಕ್ತ ಪೊಲೀಸರಿಗೆ ವಿಷಯನ ಕೊಟ್ಟು ನರಸಿಂಹಮೂರ್ತಿ ಅಂತಕ್ಕಂಥವ್ರು ಈ ತರ ರೆಸ್ಟೋರೆಂಟ್ ಲೈಸೆನ್ಸ್ ರಿನಿವಲ್ ಮಾಡ್ಲಿಕ್ಕೆ 5 ಲಕ್ಷ ಲಂಚ ಕೇಳ್ತಾ ಇದ್ದಾರೆ ಅಂತೇಳಿ ಲೋಕಾಯುಕ್ತ ದೂರು ಕೊಟ್ಟಾಗ ಲೋಕಾಯುಕ್ತ ಪೊಲೀಸರು ನಿನ್ನೆ ಸಂಜೆ 4:30 ಸುಮಾರಿಗೆ ಅರಳುಮಲ್ಲಿಗೆ ಗ್ರಾಮ ಪಂಚಾಯತಿ ಕಚೇರಿಗೆ ಭೇಟಿ ಕೊಟ್ಟು ದುಡ್ಡಿನ ಸಮೇತ ಏನು 3.5 ಲಕ್ಷ ರೂಪಾಯಿ ಹಣವನ್ನ ನರಸಿಂಹಮೂರ್ತಿ ಅಂತಕ್ಕಂಥವ್ರು ನಿರಂಜನ್ ಅವರು ಕೊಡೋ ಸಂದರ್ಭದಲ್ಲಿ ಲೋಕಾಯುಕ್ತ ಪೊಲೀಸರು ದಾಳಿ ಮಾಡಿ ಖುದ್ದಾಗಿ ಹಣದ ಸಮೇತ ಲಂಚ ಸ್ವೀಕಾರದ ವೇಳೆ ಅದನ್ನ ಬಂಧಿಸಿ ಹೆಚ್ಚಿನ ವಿಚಾರಣೆ ಮಾಡ್ತಾ ಇರತಕ್ಕಂಥದ್ದು. ಪಿ ಡಿ ಓಗಳಿಗೆ ಸ್ಥಳೀಯವಾಗಿರ್ತಕ್ಕಂಥ ಅಧಿಕಾರವನ್ನ ದುರುಪಯೋಗ ಮಾಡಿಕೊಂಡು ಖಾತ ಮಾಡೋದಿರ್ಬೋದು, ಸೈಟ್ಸ್ ಈ ಖಾತ ಮಾಡೋದಿರ್ಬೋದು, ಈ ತರ ರಿನಿವಲ್ ಮಾಡೋದಿರ್ಬೋದು, ಅಂಗಡಿಗಳಿಗೆ ಪರ್ಮಿಷನ್ ಕೊಡೋದು, ಈ ತರ ವಿದ್ಯಮಾನಗಳಲ್ಲಿ ಪಿ ಡಿ ಓಗಳು ದೊಡ್ಡ ಮಟ್ಟದಲ್ಲಿ ಲಂಚ ಸ್ವೀಕರಿಸ್ತಾರೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಅಂತ ಹೇಳ್ಬೋದು. ರೆಸ್ಟೋರೆಂಟ್ ನ ರಿನಿವಲ್ ಗಾಗಿ ಸುಮಾರು 5 ಲಕ್ಷಕ್ಕೆ ಬೇಡಿಕೆ ಇಟ್ಟು 3 ಲಕ್ಷ ಪಡೆಯುವ ಸಂದರ್ಭದಲ್ಲಿ ಈಗ ನಿರಂಜನ್ ರಿಟೈರ್ಡ್ ಆಗಿ ಸಿಕ್ಕಿದ್ದಾನೆ. ಈ ಸಂಬಂಧ ಲೋಕಾಯುಕ್ತ ಪೊಲೀಸರು ಈತನ ವಿರುದ್ಧ ಈ ಮೊದಲೇನಾದ್ರೂ ದೂರುಗಳಿತ್ತ, ಬೇರೆ ಯಾರಾದ್ರೂ ಈ ಸಂಬಂಧ ದೂರುಗಳು ನೀಡಿದಾರಾ ಅಂತೇಳಿ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿಗೂ ಸಹ ಕೇಳ್ಕೊಂಡಿರ್ತಕ್ಕಂಥದ್ದು. ಮತ್ತು ನಿರಂಜನ್ ಈ ಹಿನ್ನೆಲೆಯನ್ನ ಕೆಲಸ ಕಾರ್ಯಗಳಲ್ಲಿ ಈ ತರ ಹಿನ್ನೆಲೆ ಏನಿದೆ ಎತ್ತ ಅನ್ನೋದ್ರ ಬಗ್ಗೆನೂ ಸಹ ಈಗ ಹೆಚ್ಚಿನ ತನಿಖೆನ ಮುಂದುವರಿಸಿದೆ ನೀತಿ. ಓಕೆ, ಥ್ಯಾಂಕ್ ಯು ಸುರೇಶ್ ಬಾಬು ತಮ್ಮ ಡೀಟೇಲ್ಸ್ಗಾಗಿ. ಅಲ್ಲಿಂದ ಇದೇ ವೃತ್ತಿ ನಮಗೆ ಲೆಕ್ಕ ಕೊಡ್ರೆ ಇವಾಗ ಏನೋ ಮಾಡೋಣ ಅಂತ ಹೇಳಿ ಜಮೀನು ಮಾರೋಟು ಬಂದು ಮಾಡಿದೆ. ಅದು ಎಲ್ ವಿ ಟಿ ಚಂದ್ರನವ್ರು ಟೋಪಿ ಮಾಡಿದ್ರೆ ಆಮೇಲೆ ಮಾಡೋ ತಕ್ಕ ಸುಮ್ಮನೆ ಇದ್ರು. ಒಂದೊಂದು ಮನೆಗೆ 2.5 ಲಕ್ಷ, 1.5 ಲಕ್ಷ, 50,000 ಎಲ್ಲ ಕೊಟ್ಟಿದ್ರು ಸೈನ್ಗಳಿಗೆ. ಒಂದು ಸೈನ್ಗಳಿಗೆ ಅಲ್ಲಿ ರನ್ನಿಂಗ್ ಇರೋ ಅಂಗಡಿನ ಮಾಡಕ್ಕೆ ಬಿಟ್ಟಿಲ್ಲ, ಬರೀ 4 ಜನ ಒಬ್ಬ ಕುಂತು ಸಾಬೇಕು ಬೀಡಾಕೊಂಡಿದ್ದ.